ಮೊಗಿಲು ಮುಟ್ಟಿದ ತಾಯಿ ಹಾಗೂ ಗ್ರಾಮಸ್ಥರ ಆಕ್ರಂದನ. ಏನಾಗ್ತಿದೆ ಅಂತ ಅರಿಯದೆ ಆಟವಾಡ್ತಿರುವ ಎರಡು ಪುಟಾಣಿ ಮಕ್ಕಳು. ನಿರ್ಜನ ಪ್ರದೇಶದಲ್ಲಿ ಸತ್ತು ಬಿದ್ದಿರುವ 2 ವರ್ಷ ವಯಸ್ಸಿನ ಮಗು. ಎಂತಹವರ ಕಣ್ಣಾಲಿಗಳು ಒದ್ದೆಯಾಗುವ ದೃಶ್ಯಗಳು ಕಂಡು ಬಂದಿದ್ದು ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ಕೆಬಿ ಕೊತ್ತೂರು ಗ್ರಾಮದಲ್ಲಿ. ಕೇವಲ 1 ಕಿಲೋಮೀಟರ್ ದೂರದಲ್ಲಿರುವ ಆಂಧ್ರದ ಗಡಿಭಾಗದಲ್ಲಿರುವ ಈ ಗ್ರಾಮದಲ್ಲಿ ನಡೆಯಬಾರದ ಘಟನೆಯೊಂದು ನಡೆದು ಹೋಗಿದೆ. ಈ ಫೋಟೋದಲ್ಲಿ ಕಿರಾತಕನಂತೆ ಪೋಸ್ ಕೊಡ್ತಿರುವ ಇವನ ಹೆಸರು ಗಂಗಾಧರ. ಗಂಗಾಧರ ಹಾಗೂ ರೇಣುಕಾ ಇಬ್ಬರೂ ಒಂದೇ ಗ್ರಾಮದವರು ಆಗಿರೋದ್ರಿಂದ ಒಬ್ಬರನ್ನೊಬ್ಬರು ಪ್ರೀತಿಸಿ 9 ವರ್ಷಗಳ ಹಿಂದೆ ಮದುವೆಯಾಗಿದ್ದಾರೆ. ಕೂಲಿ ಕೆಲಸಕ್ಕೆ ಹೋಗುವ ಗಂಗಾಧರ ಸದಾ ಎಣ್ಣೆ ಮತ್ತಿನಲ್ಲಿ ಇರುವ ವ್ಯಕ್ತಿ. 25 ವಯಸ್ಸಿನ ತನ್ನ ಪತ್ನಿ ರೇಣುಕಾ ಹಾಗೂ 3 ಮಕ್ಕಳನ್ನ ಹಿಡ್ಕೊಂಡು ಹೊಡೆಯೋದು ಇವನ ಕಾಯಕ. ಇವನ ಟಾರ್ಚರ್ ತಾಳಲಾರದೆ ತನ್ನ 3 ಮಕ್ಕಳನ್ನ ಕರೆದುಕೊಂಡು ಇದೇ ಗ್ರಾಮದಲ್ಲಿರುವ ತನ್ನ ತವರು ಮನೆಗೆ 7 ತಿಂಗಳ ಹಿಂದೆ ರೇಣುಕಾ ಬಂದಿದ್ದಾಳೆ. ಅಣ್ಣ ಆಸರೆಯಲ್ಲಿದ್ದು ಕೂಲಿ ಕೆಲಸಕ್ಕೂ ಹೋಗುತ್ತಾ ತನ್ನ ಮಕ್ಕಳನ್ನು ಸಾಕುತ್ತಿದ್ದಳು. ಆದ್ರೆ ಗಂಗಾಧರನಿಗೆ ಅದೇನಾಯ್ತೋ ಗೊತ್ತಿಲ್ಲ. ಭಾನುವಾರ ಏಕಾಏಕಿ ರೇಣುಕಾಳ ಅಣ್ಣನ ಮನೆಗೆ ಬಂದು, ನಾನು ಇನ್ಮುಂದೆ ಕುಡಿಯೋದಿಲ್ಲ, ನನ್ನ ಹೆಂಡತಿ ಮಕ್ಕಳನ್ನು ಮನೆಗೆ ಕಳುಹಿಸಿ ಎಂದು ಗೋಗರೆದಿದ್ದಾನೆ. ಇವನ ನಾಟಕವನ್ನ ನಂಬದ ರೇಣುಕಾಳ ಅಣ್ಣ, ನೀನು ಯಾರಾದ್ರೂ ದೊಡ್ಡವರನ್ನ ಕರೆದುಕೊಂಡು ಬಂದು ಪಂಚಾಯಿತಿ ಮಾಡಿ ಹೆಂಡತಿ ಮಕ್ಕಳನ್ನ ಕರೆದುಕೊಂಡು ಹೋಗು ಅಂತ ಹೇಳಿದ್ದಾನೆ. ಆಯ್ತು ಅಂತ ಹೋದವನು ಇದ್ದಕ್ಕಿದ್ದಂತೆ ರೇಣುಕಾಳ ಅಣ್ಣನ ಮನೆಗೆ 5 ಗಂಟೆ ಸುಮಾರಿಗೆ ಬಂದು ತಿಂಡಿ ಕೊಡಿಸುವ ನೆಪದಲ್ಲಿ ತನ್ನ 2ನೇ ಮಗಳು ಅಕ್ಷಿತಾ ಹಾಗೂ 3ನೇ ಮಗು ರಮ್ಯಾಳನ್ನ ಕರೆದುಕೊಂಡು ಅಂಗಡಿಗೆ ಹೋಗಿದ್ದಾನೆ. ಅಂಗಡಿಯ ಬಳಿ ಹೋಗ್ತಿದ್ದಂತೆ ಅಕ್ಷಿತಾಳಿಗೆ ಹೊಡೆಯಲು ಆರಂಭಿಸಿದ್ದಾನೆ. ಭಯಗೊಂಡು ಆಕೆ ಮನೆಗೆ ಓಡಿ ಬಂದಿದ್ದಾಳೆ. ಬಳಿಕ ರಮ್ಯಾಳನ್ನು ಗ್ರಾಮದ ಹೊರವಲಯದಲ್ಲಿರುವ ತನ್ನ ಜಮೀನಿನ ಬಳಿ ಕರೆದುಕೊಂಡು ಹೋಗಿ ಮಗುವನ್ನು ಸಾಯಿಸಿ ಏನೂ ತಿಳಿದವನಂತೆ ಗ್ರಾಮಕ್ಕೆ ವಾಪಸ್ಸು ಬಂದಿದ್ದಾನೆ. ಮಗು ಕಾಣಿಸಿ ಹೆಚ್ಚಿನ ಸಮಯವಾಯಿತು ಅಂತ ಮನೆಯವರು ವಿಚಾರಿಸಿದಾಗ ಜಮೀನಲ್ಲಿರುವ ಬಾವಿಯ ಪಕ್ಕದಲ್ಲಿ ಮಗು ರಮ್ಯಾಳ ಶವ ಪತ್ತೆಯಾಗಿದೆ. ವಿಷಯ ಗ್ರಾಮದಲ್ಲಿ ತಿಳಿಯುತ್ತಿದ್ದಂತೆ ಪಾಪಿ ಗಂಗಾಧರ ತಲೆಮರೆಸಿಕೊಂಡಿದ್ದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಮಕ್ಕಳು ನನ್ನ ಹೆಂಡತಿ ಸಾಕೊಂತೀನಿ ಅಂತ ಬಂದು ಅವ್ರನ್ನೆಲ್ಲ ಕರ್ಕೊಂಡು ಬಂದು ಸೇರಿಸಿ ಮತ್ತೆ ಕರ್ಕೊಂಡು ಹೋಗಿಲ್ಲ. ನಾನು ಹೋಗಿ ಮನೆಗೆಲ್ಲ ಈಸ್ಕೊಂಡು ಬಂದು ಮನೆಯಲ್ಲಿ ಇಟ್ಬಿಟ್ಟು ಬಂದು ನಮ್ಮ ಅಮ್ಮ ಅವ್ರ ಮನೇಲಿ ಊಟ ಮಾಡ್ತಾಯಿದ್ದೆ. ಈ ಹುಡುಗಿನ ಆ ಹುಡುಗಿನ ಕರ್ಕೊಂಡು ತಿಂಡಿ ಈಸ್ಕೊಡ್ತೀನಿ ಬನ್ನಿರಿ ಅಂತ ಕರ್ಕೊಂಡು ಹೋಗಿ ಬಂದನು. ಆ ಹುಡುಗಿನ ಕರೆದ್ರೆ ಬಂದಿಲ್ಲ. ಅವರಪ್ಪ ಕಾಲಿಟ್ಕೊಂಡು ಸರ್, ಅವರಪ್ಪ ಕಾಲಿಟ್ಕೊಂಡಾಗ್ರಿ ಕರ್ಕೊಂಡು ಹೋಗಿದ್ದ ಈ ಹುಡುಗಿ ಬಂದ್ಬಿಟ್ಟಿದ್ದಲ್ಲ, ಆ ಹುಡುಗಿ ಎತ್ಕೊಂಡು ಹೋಗಿ ಸಾಯಿಸಾಗ್ಬಿಟ್ಟಿದ್ದಲ್ಲ. ಏನು ಕಾರಣವೇ ಇಲ್ಲದೆ ಸ್ವಂತ ಮಗುವನ್ನೇ ಕೊಲೆ ಮಾಡಿ ವಿಕೃತಿ ಮೆರೆದಿರುವ ಪಾಪಿ ಗಂಗಾಧರ ಇದೀಗ ತಲೆಮರೆಸಿಕೊಂಡಿದ್ದಾನೆ. ಪ್ರೀತಿಸಿ ಮದುವೆಯಾಗಿದ್ರೂ ಸಹ ಗಂಡನಿಂದ ನೆಮ್ಮದಿ ಸಿಗದೆ ಮೊದಲೇ ನೋವಿನಲ್ಲಿದ್ದ ಪತ್ನಿಗೆ ಇದೀಗ ತನ್ನ ಕಂದಮ್ಮನನ್ನು ಕಣ್ಮುಂದೆ ಕಳೆದುಕೊಂಡು ದಿಕ್ಕು ತೋಚದಂತಿದ್ದಾಳೆ. ಗಂಗಾಧರನನ್ನ ಬಂಧಿಸಿ ಕಠಿಣ ಶಿಕ್ಷೆ ನೀಡಿ ಎಂದು ಪತ್ನಿ ಹಾಗೂ ಕುಟುಂಬಸ್ಥರು ಆಗ್ರಹ ಮಾಡುತ್ತಿದ್ದಾರೆ. ಸತೀಶ್, ಇ ನ್ಯೂಸ್ ಟಿವಿ, ಕೋಲಾರ.